ಇವರ ಹುನ್ನಾರ ಮುಸ್ಲಿಮ್ಸ್ನಲ್ಲಿರುವಂಥ 4% ರಿಸರ್ವೇಷನ್ನ ಕಿತ್ತು ಇವರಿಗೆ ಕೊಡ್ತಾರೆ ಅಂತ. ನಾನು ಈ ರಿಸರ್ವೇಷನ್ ಬರೋದಕ್ಕಿಂತ ಮುಂಚೆ 20ನೇ ತಾರೀಕು ಒಂದು ಪ್ರೆಸ್ ಮೀಟನ್ನು ಇದೇ ಜಾಗದಲ್ಲಿ ಮಾಡಿದ್ವಿ, KPCC ಕಚೇರಿಯಲ್ಲೂ ಕೂಡ ನಾನು ಮಾಡಿದ್ದೆ. ಅದು ಮಾಧ್ಯಮದಲ್ಲಿ ಬಂತು, ಮುಸ್ಲಿಮ್ಸ್ಗೆ ಇರುವಂಥ 4% ರಿಸರ್ವೇಷನ್ನ ಕಿತ್ತು ಇಲ್ಲಿಗೆ ಕೊಡ್ತೀವಿ ಅಂತ ಮಾಧ್ಯಮಗಳಲ್ಲಿ ಬಂತು. ಇವರಿಬ್ಬರಿಗೆ 2% ಹಂಚಿಕೆ ಮಾಡ್ತೀವಿ ಅಂತ. ಯಾಕೆಂದರೆ ಇದೆಲ್ಲ ಬಂದಮೇಲೆ 15-6 ಅನ್ನುವಂಥದ್ದು ಚಾಲ್ತಿಗೆ ಬಂದಮೇಲೆ, ಚರ್ಚೆ ಆಗೋಕ್ಕೆ ಶುರು ಆದಮೇಲೆ, ಆಗ ಒಂದು ಹೇಳಿಕೆಯನ್ನು ತೇಲಿಬಿಟ್ರಿ ಇವರೇನೆ. ನಾವು ಮುಸ್ಲಿಂ ಸಮುದಾಯದ ಅವರು OBC ಮೇಲೆ ಬರ್ತಾರೆ, ಆ ಸಮುದಾಯದ ರಿಸರ್ವೇಷನ್ ಇವ್ರಿಗೆ ಕಿತ್ಕೊಟ್ಟು EWS ರಿಸರ್ವೇಷನ್ ತೆಗೆದು ಇವ್ರಿಗೆ ಕೊಡ್ತೀವಿ ಅಂತ. ಇದು ಎಂಥ ನಾಟಕ ನನಗೆ ಅರ್ಥ ಆಗ್ತಾಯಿಲ್ಲ. ಮುಸ್ಲಿಂ ಸಮುದಾಯದಲ್ಲಿ ಕಿತ್ತು ಯಾಕೆ ಕೊಡ್ತೀರಿ? ಮುಸ್ಲಿಂ ಸಮುದಾಯದ ದೇ ಆರ್ ಕಮಿಂಗ್ ಅಂಡರ್ OBC ಕಾನ್ಸ್ಟಿಟ್ಯೂಷನ್ ಇಸ್ ರೈಟ್ ಫ್ರಮ್ 1952 ಇಂದ ಇದ್ದಾರೆ ಅವರು. ದೇ ಆರ್ ಮೋಸ್ಟ್ ಬ್ಯಾಕ್ವರ್ಡ್, ದೇ ಆರ್ ಮೋರ್ ಎಲಿಜಿಬಲ್ ದೆನ್ ಎನಿ ಅದರ್ ಕಮ್ಯುನಿಟಿ ಇನ್ ಮೈ ಒಪಿನಿಯನ್. ನೀವು ಅವರ ಸಮುದಾಯ ಆ ಸಮುದಾಯದವನ್ನು ರಿಸರ್ವೇಷನ್ ಕಿತ್ತು ಇವರಿಗೆ ಬೇರೆ ಇನ್ಯಾರಿಗೂ ಕೊಡುವಂಥದ್ದಕ್ಕೆ ಅವಕಾಶ ಇಲ್ಲ, ಯಾರಿಗೂ ಕೊಡೋದು ಬರೋದಿಲ್ಲ. SC ಕೊಟ್ಟಿರುವಂಥದ್ದು ಕೂಡ ಊರ್ಜಿತ ಆಗಲ್ಲ. 3% SC ಜಾಸ್ತಿ ಮಾಡಿದರೆ, SC 4% ಏನು ಜಾಸ್ತಿ ಮಾಡಿದರೆ ಅದೂ ಊರ್ಜಿತ ಆಗಲ್ಲ. 100ಕ್ಕೂ 100ರಷ್ಟು ಕೋರ್ಟಲ್ಲಿ ಬಿದ್ದೋಗುತ್ತೆ. ಕೋರ್ಟ್ಗೆ ಹಾಕ್ಸುವಂಥ ಕೆಲಸ ಇವರೇ ಮಾಡ್ತಾರೆ. ಇದು ಬೀಳಿಸುವಂಥ ಕೆಲಸ ಇದು ಏನಿದ್ರು ಚುನಾವಣೆಯ ಗಿಮ್ಮಿಕ್, ರಾಜಕಾರಣದ ಗಿಮ್ಮಿಕ್. ಪಾಪ ಬಸವರಾಜು ಬೊಮ್ಮ ಇವರಿಗೆ ಭಾಳ ಚೆನ್ನಾಗಿ ಟ್ಯೂಷನ್ ಹೇಳ್ಕೊಟ್ಟವರವರು, ಚೆನ್ನಾಗಿ ಟ್ರೈನಿಂಗ್ ಕೊಟ್ಟವರು. RSS ಕಚೇರಿಯಲ್ಲಿ ಹಿಂಗೆ ಮಾತಾಡಬೇಕು, ಹಂಗೆ ಮಾತಾಡಬೇಕು ಅಂತ. ಪ್ರತಿಯೊಂದಕ್ಕೂ ಕಾಳನ್ನು ಕಾಳ ಅಂತಲೇ ಕರೆಕ್ಟಾಗಿ ಕ್ಲೀನಾಗಿ ಆರ್ಗ್ಯೂ ಮಾಡುವಂಥ ಒಂದು ಇದನ್ನು ಮನಸ್ಥಿತಿಯನ್ನು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಎಲ್ಲೂ ಈ ರಿಸರ್ವೇಷನ್ ವಿಚಾರದಲ್ಲಿ ಅವರೇ ಬಂದು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ಬೋದಾಗಿತ್ತಲ್ಲ. ಭಾಳ ಇಂಪಾರ್ಟೆಂಟ್ ವಿಚಾರ. ಯಾಕೆ 3 ಜನ ಮಂತ್ರಿಗಳನ್ನು ಕಳಿಸಿರು? ಅದಾದಮೇಲೆ ಪತ್ತೆ ಇಲ್ಲ. ಪೂರ್ತಿ ಪ್ರಮಾಣದ ವರದಿ ಬರಬೇಕು ಅಂತ. ಪೂರ್ತಿ ಪ್ರಮಾಣದ ವರದಿ ಎಲ್ಲಾದರೂ ಹಿಸ್ಟ್ರಿನಲ್ಲಿ ಯಾವುದಾದ್ರೂ ಆಯೋಗ ಇಂಟರಿಮ್ ರಿಪೋರ್ಟನ್ನು ಕೊಟ್ಟಿರುವಂಥದ್ದೆಲ್ಲ ಕಂಡಿದ್ದೀವಿ ನಾವು. ಕೋರ್ಟಲ್ಲಿ ನಾವು ಕಂಡಿದ್ದೀವಪ್ಪ ಇಂಟರಿಮ್ ಜಡ್ಜ್ಮೆಂಟ್ನ, ತಾತ್ಕಾಲಿಕ ಜಡ್ಜ್ಮೆಂಟ್, ಟೆಂಪರರಿ ಜಡ್ಜ್ಮೆಂಟ್ನ ಕೊಡ್ತಾರೆ. ಆಯೋಗ ಇಂಟರಿಮ್ ರಿಲೀಫ್ ಕೊಟ್ಟರು, ಇಂಟರಿಮ್ ವರದಿ ಕೊಟ್ಟಿದೆಯಂತೆ. ಅದ್ರ ಬೇಸಿಸ್ ಮೇಲೆ ಇದನ್ನು ಹೇಳ್ತಾ ಇರೋದು. ಪೂರ್ತಿ ಪ್ರಮಾಣದ ವರದಿ ಮತ್ತೆ ಹೆಂಗಿರುತ್ತೆ? ಆಯೋಗ ವರದಿನೇ ಕೊಡದೇನೆ ಈಗ ಆಲ್ರೆಡಿ ಇರುವಂಥ ವರದಿ ಏನು? ಕಾಂತರಾಜ್ಯವರ ಜಸ್ಟಿಸ್ ಕಾಂತರಾಜ್ಯವರ ವರದಿ ಏನಾಯಿತು? ಅದಕ್ಕೂ ಮತ್ತು ಇದಕ್ಕೂ ಕಾಂಟ್ರಡಿಕ್ಷನ್ ಇದೆಯಾ? ಅದು ಏನು ಅಂತ ಹೇಳಬೇಕಲ್ಲ. ಸೊ ರಿಸರ್ವೇಷನ್ ವಿಚಾರ ಇಟ್ಸ್ ಓನ್ಲಿ ಎಲೆಕ್ಷನ್ ಗಿಮ್ಮಿಕ್. ಚುನಾವಣೆ ದೃಷ್ಟಿಯಿಂದ ಓಟನ್ನು ಪಡೆಯುವಂಥದ್ದಕ್ಕೆ, ಜನಗಳನ್ನು ಮುಟ್ಟಾಡ್ರು ಮಾಡುವಂಥದ್ದಕ್ಕೆ BJP ಹೊರಟಿರುವಂಥ ಒಂದು ಷಡ್ಯಂತ್ರ. ಯಾವ ಕಾರಣಕ್ಕೂ ರಿಸರ್ವೇಷನ್ 50% ಮೇಲೆ ತೆಗೆದುಕೊಳ್ಳುವಂಥದ್ದಕ್ಕೆ ಆಗೋದಿಲ್ಲ. ಕೋರ್ಟಲ್ಲಿ ಬೀಳಿಸುವಂಥ ಕೆಲಸ ಆಗುತ್ತೆ. ಇವರೇನಾದರೂ SC ST ಆಗಲೇ ಈಗೇನು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ, ಅದ್ರ ಪ್ರಕಾರ ಇವ್ರಿಗೆ ನಿಜವಾಗಲೂ ಕಾಳಜಿ ಇದ್ದರೆ 9th ಶೆಡ್ಯೂಲಲ್ಲಿ ತರಿಸುವಂಥ ಕೆಲಸವನ್ನು ಯಾಕೆ ಇಂಥವರೆಗೂ ಮಾಡಿಲ್ಲ? ಸೆಂಟ್ರಲ್ ಕ್ಯಾಬಿನೆಟ್ ಮೀಟಿಂಗಿಗೆ ಯಾಕೆ ಕಳಿಸಿಲ್ಲ? ಕಳಿಸಲ್ಲ. ಇದು ಹಿಂಗೆ ಚುನಾವಣೆ ಮುಗಿಯುವವರೆಗೂ ಹಿಂಗೆ ಹೋಗುತ್ತೆ, ಆಮೇಲೆ ಕಿತ್ತು ಹೋಗ್ತದೆ ಅಷ್ಟೆ. ನಾವೇನು ಮಾಡೋಣ ಸ್ವಾಮಿ ಅಂತ. ಆಮೇಲೆ ತಿರ್ಗಾ ಫೈನಲಾಗಿ ಅವ್ರಿಗೆ ದೂಷಣೆ ಮಾಡಿದೆ ಕಾಂಗ್ರೆಸ್ನ.